ಇದು ಕಂಟೆಂಟ್ ಓರಿಯೆಂಟ್ ಸಿನಿಮಾ, ಒಂದು ಒಂದು ಥ್ರಿಲ್ಲರು, ಒಂದು ಸಸ್ಪೆನ್ಸ್ ಸಿನಿಮಾ. ಇತ್ತೀಚೆಗೆ ಬಂದಂಥ ಸಿನಿಮಾ ಬರೀ ಫೈಟ್ ಟು ಸಾಂಗ್ ಅಂತ ಡಿಫ್ರೆಂಟ್ ಆಗ್ತದೆ. ಈ ಸಿನಿಮಾ ನೋಡಿದಾಗ ಮೂಡು ಕ್ರಿಯೇಟ್ ಆಗುತ್ತೆ. ವೆರಿ ಗುಡ್ ಕಂಟೆಂಟ್, ಸಸ್ಪೆನ್ಸ್ ವೆರಿ ಗುಡ್ ಸಿನಿಮಾ. ಒಂಬತ್ತು ದಿಕ್ಕ ನಿಜವಾಗ್ಲು ಚೆನ್ನಾಗಿದೆ. ಇದು ಸಿನಿಮಾ ನಿಜವಾಗ್ಲು ಯಾವ ರೀತಿ ಇದ್ದರೆ ನಾವು ಮುಂದಕ್ಕೆ ಏನಾಗುತ್ತೆ ಅನ್ನೋ ಗೊತ್ತೇ ಆಗಲ್ಲ. ಟುಷ್ಟು ಆ ಥರ ಇದೆ. ಸಸ್ಪೆನ್ಸ್ ಇಟ್ಟಿದ್ರೆ ತುಂಬ ಚೆನ್ನಾಗಿ ಮಾಡಿದರೆ ಈ ಸಿನಿಮಾ ಇಸ್ ವೆರಿ ಗುಡ್. ನಾನು ತುಂಬ ಇಷ್ಟ ಆಗ್ತದೆ ಹೇಳ್ತೀನಿ. ಥ್ಯಾಂಕ್ ಯು. ಲೂಸ್ ಮಾದ ಯೋಗಿ ಅವರ ಹೊಸ ಲುಕ್ಕಲ್ಲೇ, ಒಂದು ರಗ್ಗೆಡ್ ಲುಕ್ಕಲ್ಲೇ ಬಂದಿರತಕ್ಕಂಥ ಈ ಒಂಬತ್ತನೇ ದಿಕ್ಕು. ನಾವು ಎಂಟು ದಿಕ್ಕು ನೋಡಿದ್ದೀವಿ, ಇದು ಒಂಬತ್ತನೇ ದಿಕ್ಕು. ಯಾಕೆ ಅಂತ ದಯಾಲ್ ಪದ್ಮನಾಭ ಅವರು ತುಂಬ ಅದ್ಭುತವಾಗಿ ವಿಶಿಷ್ಟವಾಗಿ ಒಂದು ಫ್ಯಾಮಿಲಿ ಡ್ರಾಮಾ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್. ತುಂಬ ದಿನ ಆಯಿತು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಪಿಕ್ಚರ್ ನೋಡಿ ಕನ್ನಡದಲ್ಲಿ. ಅದ್ಭುತವಾಗಿದೆ. ಐ ವಿಶ್ ಆಲ್ ದಿ ಬೆಸ್ಟ್ ಟು ದಯಾಲ್ ಪದ್ಮನಾಭ್, ಎಸ್ಪೆಷಲಿ ಮೈ ಫ್ರೆಂಡ್ ಯೋಗಿ ಅವರಿಗೆ. ಡಿಫ್ರೆಂಟ್ ಲುಕ್, ಡಿಫ್ರೆಂಟ್ ಅವತಾರ್ ಯೋಗಿ. ಒಂಬತ್ತು ದಿಕ್ಕು, ಒಂದು ಥ್ರಿಲ್ಲರ್ ಸಸ್ಪೆನ್ಸ್ ಎಂಜಾಯ್ ಮಾಡಿ. ನೈಸ್ ಮೂವಿ. ಥ್ಯಾಂಕ್ ಯು.